ಬಿಜೆಪಿ ಪರಾಜಿತ ಅಭ್ಯರ್ಥಿ ಮಣಿಕಂತ್ ರಾಥೋಡ್ ಅರೆಸ್ಟ್ ಆಗಿದ್ದೇಕೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಪರ್ಧಿಸಿದ ಬಿಜೆಪಿಯ ಮಣಿಕಂತ್ ರಾಥೋಡ್ ಖರ್ಗೆ ಕುಟುಂಬಕ್ಕೆ ಕೊಲೆ ಬೆದರಿಕೆ ಹಾಕಿದ್ರ ಬಿಜೆಪಿ ಯುವ ನಾಯಕ ಮಣಿಕಂತ್ ರಾಥೋಡ್ ಚಿತ್ತಾಪುರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಆಗಿದ್ರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡಿದ್ರು ಇವರಿಗೆ ಟಿಕೆಟ್ ಕೊಟ್ಟಾಗ್ಲೇ ಸಾಕಷ್ಟು ಪರ ವಿರೋಧ ಚರ್ಚೆ ಆಗಿತ್ತು ಕಾಂಗ್ರೆಸ್ ಅವ್ರಿರಲಿ ಬಿಜೆಪಿಯವರೇ ಇವರ ಟಿಕೆಟ್ ಕೊಡಬಾರದು ಅಂತ ವಿರೋಧವನ್ನು ವ್ಯಕ್ತಪಡಿಸಿದ್ರು ಮಣಿಕಂತ್ ರಾಥೋಡ್ ವಿಚಾರವಾಗಿ ಫೈನಲ್ ಸೋತ್ರರು ಅವರು ವಿಧಾನಸಭಾ ಚುನಾವಣೆಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸೋತರು ಆದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವರ್ಷಕ್ಕೆ ಮಣಿಕಂತ್ ರಾಥೋಡ್ ವಿರುದ್ಧ ನಲವತ್ತು ಕ್ರಿಮಿನಲ್ ಕೇಸುಗಳಿದ್ವು ಕೊಲೆ ವಿಚಾರವ್ರ ಮೇಲೆ ಕೇಸ್ ಇತ್ತು ಮಾದಕ ವಸ್ತುಗಳ ಸಾಗಾಣೆ ವಿಚಾರವಾಗಿ ಕೇಸ್ ಇತ್ತು ಡ್ರಗ್ಸ್ ವಿಚಾರವಾಗಿ ಕೇಸ್ ಇತ್ತು ಶಸ್ತ್ರಾಸ್ತ್ರಗಳನ್ನು ಅಕ್ರಮವಾಗಿ ಹೊಂದಿರತಕ್ಕಂಥ ಕೇಸುಗಳಿತ್ತು ಹೀಗೆ ನಲವತ್ತು ಕೇಸುಗಳು ಮಣಿಕಂತ್ ರಾಥೋಡ್ ಮೇಲೆ ಇತ್ತು ಇದೆಲ್ಲಕ್ಕಿಂತ ಹೆಚ್ಚಾಗಿ ಮಣಿಕಂತ್ ರಾಥೋಡ್ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿದರು ಮಲ್ಲಿಕಾರ್ಜುನ ಖರ್ಗೆ ಅವರ ಚಡ್ಡಿಯನ್ನು ಬಿಚ್ಚಿಸ್ತೀವಿ ಈ ರೀತಿಯ ಪದಗಳನ್ನು ಆಡಿ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಸದಸ್ಯರಿಗೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ರು ಈ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಚುನಾವಣೆಯ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಮಣಿಕಂತ್ ರಾಥೋಡ್ ಪರವಾಗಿ ಚಿತ್ತಾಪುರಕ್ಕೆ ಬಂದು ಸಭೆಯನ್ನು ಮಾಡಬೇಕು ದೊಡ್ಡ ಬೃಹತ್ ಸಮಾವೇಶವನ್ನು ರ್ಯಾಲಿ ಮಾಡಬೇಕು ಅಂತ ಟೈಮು ಎಲ್ಲವೂ ನಿಗದಿಯಾಗಿತ್ತು ದಿನಾಂಕ ಎಲ್ಲ ನಿಗದಿಯಾಗಿತ್ತು ನರೇಂದ್ರ ಮೋದಿ ಬರೋದಕ್ಕೆ ಪ್ಲಾನ್ ಎಲ್ಲ ಇತ್ತು ಆದರೆ ಮಣಿಕಂತ್ ರಾಥೋಡ್ ಅವರ ಹಿಸ್ಟ್ರಿಯನ್ನು ನೋಡಿದಾಗ ನಲವತ್ತು ಕ್ರಿಮಿನಲ್ ಕೇಸುಗಳು ಅವ್ರ ಮೇಲಿನ ಆರೋಪಗಳು ಜೊತೆಗೆ ಚಿತ್ತಾಪುರ ಮತ್ತು ಕಲಬುರಗಿ ಭಾಗದ ಬಿ ಜೆ ಪಿ ನಾಯಕರೇ ಮಣಿಕಂತ್ ರಾಥೋಡ್ಗೆ ಟಿಕೆಟ್ ಕೊಟ್ಟಿದ್ದರ ವಿರುದ್ಧ ಬೇಸತ್ತು ರೆಬಲ್ ಆಗಿ ಕಾಂಗ್ರೆಸ್ಗೆ ಹೋಗಿ ಸಪೋರ್ಟ್ ಮಾಡಿದರು ಕಾಂಗ್ರೆಸ್ ಕೂಡ ಜಾಯ್ನ್ ಆಗಿದ್ದರು ಅಷ್ಟರ ಮಟ್ಟಿಗೆ ಚುನಾವಣಾ ಸಂದರ್ಭದಲ್ಲೇ ಇವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬಂದು ಹೀಗಾಗಿನೇ ಮೇ ಆರನೇ ತಾರೀಕು ಇನ್ನು ಚುನಾವಣೆ ಆಗಿರಲಿಲ್ಲ ಮೇ ಆರನೇ ತಾರೀಕೆ ಪ್ರಿಯಾಂಕ್ ಖರ್ಗೆ ಇವ್ರ ವಿರುದ್ಧ ದೂರನ್ನು ದಾಖಲು ಮಾಡಿದರು ಖರ್ಗೆ ಕುಟುಂಬದವ್ರಿಗೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಸೊ ಆ ಒಂದು ಕೇಸ್ನಲ್ಲಿ ಶುಕ್ರವಾರ ರಾತ್ರಿ ಗುಲ್ಬರ್ಗ ಪೊಲೀಸರು ಮಣಿಕಂತ್ ರಾಥೋಡ್ರನ್ನ ಅರೆಸ್ಟ್ ಮಾಡಿದ್ರು ಸೊ ಮಣಿಕಂತ್ ರಾಥೋಡರನ್ನು ಶುಕ್ರವಾರ ಸಂಜೆನೇ ಗುಲ್ಬರ್ಗ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡಿದ್ರು ಕೆಲವೊಂದಿಷ್ಟು ವಿಚಾರಣೆ ಮಾಡಿದ ಮೇಲೆ ಸ್ಟೇಷನ್ನ ಬೇಲ್ ಕೊಟ್ಟು ಅವರನ್ನ ಬಿಡುಗಡೆ ಕೂಡ ಮಾಡಿದ್ರು ಸೊ ಅರೆಸ್ಟ್ ಮಾಡಿದ್ದಾಯಿತು ಬಿಡುಗಡೆ ಮಾಡಿದ್ದಾಯಿತು ಸೊ ಈ ನಡುವೆ ನಿಜಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬಕ್ಕೆ ಈತ ಮಣಿಕಂತ ರಾಥೋಡು ಕೊಲೆ ಬೆದರಿಕೆ ಹಾಕಿದ್ನಾ ಅಥವಾ ಪ್ರಿಯಾಂಕ್ ಖರ್ಗೆ ದ್ವೇಷ ರಾಜಕಾರಣ ಮಾಡ್ತಿದ್ದೀರಾ ಅನ್ನೋ ಒಂದು ಚರ್ಚೆ ಕೂಡ ಈಗ ಕಲಬುರಗಿ ಭಾಗದಲ್ಲಿ ಆಗ್ತಾ ಇದೆ ಬಟ್ ಮಣಿಕಾಂತ ರಾಥೋಡ್ ಹಿಸ್ಟ್ರಿಯನ್ನು ನಾವು ಗಮನಿಸಿದಾಗ ನಲ್ವತ್ತು ಕ್ರಿಮಿನಲ್ ಕೇಸ್ಗಳಾಗಿರ್ಬೋದು ಅವರೇ ಪಬ್ಲಿಷ್ ಮಾಡಿಸಿದ್ರು ಪೇಪರ್ ಪತ್ರಿಕೆಯಲ್ಲಿ ಯಾಕೆಂದರೆ ಚುನಾವಣಾ ಟೈಮಲ್ಲಿ ಏನಾದರೂ ಕೇಸ್ಗಳಿದ್ರೆ ಅದನ್ನ ಪ್ರಕಟ ಮಾಡಬೇಕು ಒಂದು ಅರ್ಧ ಪೇಜು ತಮ್ಮ ಮೇಲಿನ ಕೇಸ್ಗಳನ್ನ ಯಾವ್ಯಾವ ಇದ್ದಾವೆ ಏನೆಲ್ಲ ನನ್ನ ಮೇಲೆ ಆರೋಪ ಇದೆ ಏನೆಲ್ಲ ಕೇಸು ಅನ್ನೋದನ್ನ ಅವರು ಪಬ್ಲಿಷ್ ಮಾಡಿಸಿದರು ಸೊ ಹಾಗಾಗಿ ಅವರ ಹಿನ್ನೆಲೆಯನ್ನು ನೋಡಿದಾಗ ಬಹುಶಃ ಆಗಿರ್ಬೋದೇನೋ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಒಟ್ಟಿನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಸ್ಟೇಷನ್ ಬೇಲ್ ಕಟ್ ಕಳಿಸಿದರೆ ಮತ್ತೊಮ್ಮೆ ಈ ರೀತಿಯ ವಿಡಿಯೋ ಅಥವಾ ಬೆದರಿಕೆ ಇದೆಲ್ಲವೂ ಹಾಕಿದ್ರೆ ಪರ್ಮನೆಂಟ್ ಜೈಲ ಕೂರಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿದ್ದಾರೆ ಮಣಿಕಂತ್ ರಾಥೋಡ್ ಚುನಾವಣೆಗೂ ಮುನ್ನವೂ ಬಿ ಜೆ ಪಿಗೆ ಒಂದು ರೀತಿ ಕಾಟ ಕೊಡ್ತಾಯಿದ್ರು ಬಿ ಜೆ ಪಿಲ್ಲಿ ಇದ್ಕೊಂಡೆ ಬಿ ಜೆ ಪಿ ಅವಮಾನವನ್ನು ಮಾಡ್ತಾಯಿದ್ರು ಈಗ ಚುನಾವಣೆ ಮುಗಿದು ಈಗಾಗಲೇ ಬಿ ಜೆ ಪಿ ಅಪಮಾನ ಅವಮಾನ ಎಲ್ಲವನ್ನೂ ಕೂಡ ಅನುಭವಿಸಿದೆ ಸೋತು ಸುಣ್ಣ ಆಗಿದೆ ವಿಪಕ್ಷ ನಾಯಕನೂ ಆಯ್ಕೆ ಆಗಿಲ್ಲ ಇಂಥ ಟೈಮಲ್ಲಿ ಮತ್ತೆ ಬಿ ಜೆ ಪಿಯ ಪರಾಜಿತ ಅಭ್ಯರ್ಥಿ ಜೈಲಿಗೆ ಹೋಗೋದು ಬಿಡುಗಡೆ ಆಗೋದು ಎಂಥ ಕರ್ಮ್ರಿ ಬಿ ಜೆ ಅವರಿಗೆ ಅಂತ ಚರ್ಚೆ ಆಗ್ತಾ ಇದೆ ನಿಮ್ಮ ಪ್ರಕಾರ ಮಣಿಕಂತ ರಾಥೋಡ್ ಬಗ್ಗೆ ಏನಂತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದ್ದು ಕನ್ನಡಿಗರ ಧ್ವನಿ